हाय आल वेलकम टू परवीन मीडिया नानु निम्मा परवीन इवत्तु नावु नम्म चैनल नल्ली ओंदु इंस्पायरिंग आगिरुवंता कथेयन्ना नोड़ता इदीवि हागागि वीडियो गोगक्किंत मुंचेने नीवु चैनल ना सब्सक्राइब माड्बिडि ईगा वीडियो दोळगडे होगण ಕಣ್ಣಿಗೆ ಕಾಣುವ ಅದೆಷ್ಟೋ ಜೀವರಾಶಿಗಳ ಕತೆ ನಮ್ಮ ಯೋಚನೆ ಊಹೆಗಳನ್ನು ಮೀರಿವೆ ಎಂಬುದಕ್ಕೆ ಸಾಕ್ಷಿಯಾಗಿ ಒಂದು ಚಿಟ್ಟೆ ಕೂಡ ಆಗಬಲ್ಲದು ಒಂದು ಚಿಟ್ಟೆ ತನ್ನ ಜೀವಮಾನದಲ್ಲಿ ಒಟ್ಟು 4 ಹಂತಗಳನ್ನು ತಲುಪುತ್ತದೆ ಎಲ್ಲಾ ಹಂತಗಳು ವಿಭಿನ್ನವಾಗಿ ಒಂದೊಂದು ಗುರಿಯತ್ತ ಆ ಚಿಟ್ಟೆಗಳನ್ನು ಕೊಂಡೊಯ್ಯುತ್ತದೆ ಈ ಹಂತವನ್ನೇ 1x1 ನಾವಿಲ್ಲಿ ನೋಡ್ತಾ ಹೋಗ್ತಾ ಇದೀವಿ ಮೊದಲನೆಯ ಅವಸ್ಥೆಯನ್ನ ಮೊಟ್ಟೆ ಅವಸ್ಥೆ ಅಂತ ಹೇಳಿ ಕರೆಯಲಾಗುತ್ತೆ ಹೆಣ್ಣು ಚಿಟ್ಟೆ ಕೆಲವು ಸಸ್ಯಗಳ ಮೇಲೆ ತಾನು ಮೊಟ್ಟೆ ಇಡುವುದಕ್ಕಾಗಿ ಅವಲಂಬಿತವಾಗಿರುತ್ತದೆ ಅಂತಹ ಸಸಿಗಳೇ ಹೋಸ್ಟ್ ಪ್ಲಾಂಟ್ಸ್ ಎಲ್ಲಾ ಚಿಟ್ಟೆಗಳು 200 ರಿಂದ 500 ಮೊಟ್ಟೆಗಳನ್ನು ಬೇರೆ ಬೇರೆ ಆಕಾರ ಮತ್ತು ಗಾತ್ರದಲ್ಲಿ ಇಡುತ್ತದೆ ಸುಮಾರು 4 ರಿಂದ 5 ದಿನಗಳಲ್ಲಿ ಕೆಲವು ಚಿಟ್ಟೆಗಳು ಮೊಟ್ಟೆಯಿಂದ ಹೊರಬರುತ್ತದೆ ಇನ್ನು ಕೆಲವು ಅನೇಕ ದಿನಗಳನ್ನು ಕೂಡ ಬಳಸಿಕೊಳ್ಳುತ್ತದೆ ಈ ರೀತಿ ಮೊಟ್ಟೆಯಿಂದ ಹೊರಬಂದ ಚಿಟ್ಟೆಗಳು ಸಣ್ಣ ಹುಳುಗಳಂತೆ ಕಾಣುತ್ತದೆ ಇದೆ ಇದರ ಎರಡನೆಯ ಅವಸ್ಥೆ ಲಾರ್ವಾ ಅವಸ್ಥೆ ಈ ಹುಳುಗಳನ್ನು ನಾವು ಲಾರ್ವಾ ಅಂತ ಹೇಳಿ ಕರೀತೀವಿ ಹೊರಬಂದಂತ ಹುಳುಗಳು ಮೊದಲು ತನ್ನ ಮೊಟ್ಟೆಯ ಗೂಡನ್ನೇ ತಿನ್ನಲಾರಂಭಿಸುತ್ತದೆ ಯಾಕೆ ಅಂತ ಹೇಳಿದ್ರೆ ಅವುಗಳಲ್ಲಿ ಲಾರ್ವಾಗಳಿಗೆ ಬೇಕಾದಷ್ಟು ನ್ಯೂಟ್ರಿಯಂಟ್ಸ್ ಇರುತ್ತದೆ ನಂತರ ತನ್ನ ಹೋಸ್ಟ್ ಪ್ಲಾಂಟ್ ಅನ್ನು ತಿನ್ನುತ್ತದೆ ಆದರೆ ಪಕ್ಕದ ಸಸಿಗಳನ್ನು ಡಿಸ್ಟರ್ಬ್ ಕೂಡ ಮಾಡೋದಿಲ್ಲ ಇವು ದೊಡ್ಡದಾಗುತ್ತಿದ್ದಂತೆ ತನ್ನ ಹೊರ ಕವಚವನ್ನು ಕಳಚುತ್ತದೆ ಈ ಕ್ರಿಯೆ ಹಲವು ಬಾರಿ ನಡೆಯುತ್ತಾ ಹೋಗುತ್ತೆ ನಂತರದ ಅವಸ್ಥೆಯೇ ಪ್ಯೂಪಾ ಅವಸ್ಥೆ ಕ್ಯಾಟರ್ಪಿಲ್ಲರ್ ಸಾಕಷ್ಟು ಬೆಳೆದಾಗ ಅದು ಸುರಕ್ಷಿತವಾದ ಸ್ಥಳವನ್ನು ಹುಡುಕಿಕೊಳ್ಳುತ್ತೆ ರೂಪಾಂತರಗೊಳ್ಳುವ ಒಂದು ಆವರಣವನ್ನು ರೂಪಿಸಿಕೊಳ್ಳುತ್ತೆ ಆ ಹಂತದಲ್ಲಿ ನಮಗೆ ರೇಷ್ಮೆ ತಳಿಗಳು ಕೂಡ ಸಿಗುತ್ತೆ ಈಗ ಈ ಪ್ಯೂಪಾ ಅಗಾಧವಾದ ಬದಲಾವಣೆಗೆ ಒಳಗಾಗುತ್ತದೆ ಇವು ಜೀರ್ಣಕಾರಿ ರಸವೊಂದನ್ನು ಬಿಡುಗಡೆ ಮಾಡುತ್ತೆ ತನ್ನ ದೇಹದ ಹೆಚ್ಚಿನ ಭಾಗವನ್ನು ಟಿಶ್ಯೂ ಸೆಲ್ ಸೂಪ್ ಆಗಿ ಒಡೆಯುತ್ತದೆ ಇದರಿಂದ ಅದು 4 ರೆಕ್ಕೆಗಳು ಹೊಸ ಕಾಲುಗಳು ಹೊಸ ಕಣ್ಣುಗಳು ಹೊಸ ಬಾಯಿಯ ಭಾಗಗಳು ಮತ್ತು ಜನನಾಂಗಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತೆ ಕೀಟವು ಹೊರಹೊಮ್ಮಿದಾಗ ಅದರ ರೂಪಾಂತರವು ಸಂಪೂರ್ಣಗೊಳ್ಳುತ್ತೆ ನಂತರದ ಅವಸ್ಥೆಯೇ ಪ್ರೌಢಾವಸ್ಥೆ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ಪ್ಯೂಪಲ್ ಕೇಸ್ ಅನ್ನು ವಿಭಜಿಸಿ ಹೊರಬರುತ್ತೆ ಅದರ ರೆಕ್ಕೆಗಳು ದ್ರವವನ್ನು ಪಂಪ್ ಮಾಡುವ ಮೂಲಕ ಉಬ್ಬಿಕೊಳ್ಳುತ್ತೆ ಈ ಹಂತದಲ್ಲಿ ರೆಕ್ಕೆಗಳು ತುಂಬ ಮೃದುವಾಗಿ ಮತ್ತು ತೇವವಾಗಿರುತ್ತೆ ಇವು ತನ್ನ ರೆಕ್ಕೆಗಳನ್ನು ಒಣಗಿಸಲು ಸುಮಾರು 2 ಗಂಟೆಗಳ ಕಾಲ ಕಾಯ್ತಾ ಇರುತ್ತೆ ನಂತರ ರೆಕ್ಕೆಗಳು ಒಣಗಿದ ಮೇಲೆ ಆಹಾರಗಳನ್ನು ಹುಡುಕಿಕೊಂಡು ಹೊರ ಹೋಗುತ್ತೆ ಹಾಗೆ ತನ್ನ ಸಂಗಾತಿಗಳನ್ನು ಆಯ್ಕೆ ಮಾಡಿಕೊಂಡು ತನ್ನ ಲೈಫ್ ಸೈಕಲನ್ನು ಪುನರಾರಂಭಿಸುತ್ತದೆ ಇಂತಹ ಚಿಟ್ಟೆಗಳ ಜೀವಿತಾವಧಿ 2 ವಾರಗಳಿಂದ ಸುಮಾರು 11 ತಿಂಗಳವರೆಗೂ ಇರುತ್ತದೆ ಇಷ್ಟು ಸಣ್ಣ ಚಿಟ್ಟೆ ತನ್ನ ಜೀವನವನ್ನು ಸಾಗಿಸಲು ಇಷ್ಟೊಂದು ಹಂತಗಳನ್ನು ದಾಟಿ ಬರುವಾಗ ಮನುಷ್ಯ ಮಾತ್ರ ತನ್ನ ಜೀವನದ ಹಂತಗಳನ್ನು ದಾಟಿ ಬರಲು ಕಷ್ಟಪಡ್ತಾ ಇದ್ದಾನೆ ಪ್ರತಿಯೊಂದು ಹಂತದಲ್ಲೂ ಅವನಿಗೆ ಬೇಕಾದಂತಹ ವಿಷಯಗಳನ್ನು ಅಚೀವ್ ಮಾಡೋದಕ್ಕಾಗಿ ಹಲವು ಕಷ್ಟಗಳನ್ನು ಪಡ್ತಾನೆ ಆದರೆ ಎಲ್ಲೋ ಒಂದು ಕಡೆ ಅವನು ಸೋತಿ ಕುಳಿತೋಗ್ಬಿಡ್ತಾನೆ ಇಂತಹ ಸ್ಥಿತಿಯಲ್ಲಿ ಆ ಮನುಷ್ಯನಿಗೆ ಬೇಕಾಗಿರುವುದು ದೃಢವಾದ ನಂಬಿಕೆ ಸಾಧಿಸಲೇಬೇಕು ಎಂಬಂತಹ ಒಂದು ಗುರಿ ಆ ಗುರಿಯನ್ನು ಇಟ್ಟುಕೊಂಡಂತಹ ಎಂತಹ ವ್ಯಕ್ತಿಯೇ ಆದರೂ ಕೂಡ ಅವನು ಸಾಧನೆ ಮಾಡೇ ಮಾಡ್ತಾನೆ ಅನ್ನೋದು ಈ ಸ್ಟೋರಿಯ ನೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್